ಯಾವುದು ರುಪಾಯಿ ಗಲ್ಲಾ ಚಲಿಸ ಸರ್ ಸರ್ ಏನು ಸರ್ ಬರೋಕನ್ ಮಾಡ್ತಾರೆ ಅದೊಂದು ಕೊಟ್ಟಿದಾರಲ್ಲ ಪರ್ವ ಕಾನೂನು ಕಸ್ತಿದೆ 25 ವರ್ಷದಿಂದ ಸರ್ ಅಲ್ಲಿ ವಿಚಾರ ಆಮೇಲೆ ಸರ್ ಸಿಕ್ಕಿದ್ರೆ ಸಮಾಜಕ್ಕೆ ನಾನು ಮಾತಾಡ್ತೀನಿ ಕಾರ್ಪೊರೇಷನ್ ಒಳಗಡೆ ಬಂತು ಅಥವಾ ನಮ್ಮ ಪ್ರಾಧಿಕಾರಕ್ಕೆ ಪ್ರಾಧಿಕಾರಕ್ಕೆ ಸಿಎಸ್ಐ ಸಿಎಸ್ಐ पौर कार्मिक सरकार पावती वर्ष आगे श्री भैरव सुरेश सर कलबुर्गी प्रप्रथम बारे आगम सन्मान्य श्री भैरव भैरव सुरेश सर वेलकम कर्नाटक राज्य हिंदुळिद वर्गद अलेमारी अलेअलेमारी महाकूटदिंद नम्मेल्ल पदाधिकारिगळिंद आर्थिक शुभाशयगळन्नु गुलबर्ग कोरुत्ता ಮತ್ತೆ ನಮ್ಮ ಪದಾಧಿಕಾರಿಗಳು ಎಲ್ಲರೂ ಎಲ್ಲ ಅಲ್ಲಲೇ ಮಾರಿ ಕಡೆಯಿಂದ ಬಹಳಷ್ಟು ತೊಂದರೆಯಲ್ಲಿ ಮತ್ತು ಬಹಳಷ್ಟು ಸರ್ಕಾರಿ ಸೌಲಭ್ಯಗಳು ದೊರಕಿಲ್ಲ ಇಂದೂನು ಆಗಿಲ್ಲ ಆದಷ್ಟು ಸಾಹೇಬರು ನಮ್ಮ ಅಲ್ಲಲೇ ಮಾರಿ ಕಡೆಗೆ ಸ್ವಲ್ಪ ಸ್ವಲ್ಪ ಕಣ್ಣಿಸಿ ನೋಡಂತೆ ತಮ್ಮ ಮೀಡಿಯಾ ಮೂಲಕ ಕಲ್ಕಳಿ ವಿನಂತಿ ಮನವಿ ಮಾಡ್ಕೊಳ್ಳುತ್ತೇನೆ ನಾನು ಕುಮಾರ್ ಯಾದವ್ ಮಹಾಕೂಟದ ಅಧ್ಯಕ್ಷ आज के दिन पी सुरेश जो हमारे अर्बन डेवलपमेंट्स के जो मिनिस्टर है आज आए थे हमारे महाकूट से जितने बैकवर्ड समाज के हैं छोटे छोटे वर्ग के पिछड़े जाति के हम लोग मिलके उनको एक लेटर दिया है कि कवलगी साहब को आप मंडली में अध्यक्ष एक स्थान दीजिए उनसे क्या होता है कि सब लोगों का भला होगा छोटे छोटे पिछड़ी जो जात है बहुत पिछड़े हैं आगे आने के लिए उनको एक हम लोगों को एक पावर जैसा एक शक्ति मिलेगा वो एक लेटर भी दिया है और हम गुजारिश करना चाहते हैं एक मांग करना चाहते हैं कि मिनिस्टर से और हमारे साउथ के एमएलए से बहुत सारे लोग अभी तक पिछड़े हुए हैं आप उनका सर्वे कराइए और उनकी उनको जो बेसिक नीड्स है आप उनको फुलफिल कीजिए हमें हम महाकूट से मैं शेखर सिंह उपाध्यक्ष और हमारे कुमार यादव अध्यक्ष उनके नेतृत्व में और जगत सिंह और हमारे संतोष स्टेट के संगठन सेक्रेटरी हैं मल्लेश यादव दरवेश मोहम्मद दरवेश साहब साहिबना जमादार एलवार ये सब लोग हम मिलके आज उनका स्वागत भी किए हैं और हम उनसे मांग करते हैं कि ये पिछड़ी समाज को हम आगे लेके आने के लिए आप बहुत सारे फैसिलिटीज़ स्कीम्स वगैरह जारी करें और बच्चों के एजुकेशन के लिए सोचे ज़्यादा से ज़्यादा ये हम लोग हमारे महाकूट से मांग करते हैं धन्यवाद जय हिंद जय कर्नाटक जय भारत वेरी गुड ಆಫೀಸರ್ಸ್ ರಿವ್ಯೂ ಮೀಟಿಂಗ್ ಮಾಡಿದ್ದೀವಿ ಕಾರ್ಪೊರೇಷನ್ಸು ಯು ಎಲ್ ಪಿಸು ಮತ್ತು ನಗರಸಭೆಗಳು ಮತ್ತು ಪ್ರಾಧಿಕಾರಗಳು ಎಲ್ಲ ಡಿ ಸಿ 7 ಜಿಲ್ಲೆಗಳ ಡಿ ಸಿಗಳು ಮತ್ತು ಒಂದು ಇಬ್ಬರು ಸಿ ಓಗಳು ಚೀಫ್ ಇಂಜಿನಿಯರ್ಸು ಮತ್ತು ನಮ್ಮ ಕಮಿಷನರ್ ನಮ್ಮ ವಾಟರ್ಸು ವಾಟರ್ ಬೋರ್ಡ್ನವರು ಮತ್ತೆ ನಮ್ಮ ಸೆಕ್ರೆಟರಿ ಯುಡಿ ಸೆಕ್ರೆಟರಿ ಮತ್ತೆ ಕೆಓಡಿಎಫ್ಸಿ ಎಂಡಿ ಮತ್ತೆ ನಮ್ಮ ಡಿಎಂಡಿ ನಮ್ಮ ಮಂತ್ರಿಗಳು ಅವರು ಸಹ ಇಬ್ಬರು ಸೇರಿ ಈ ಸಭೆಯನ್ನು ಮಾಡಿದ್ದೀವಿ ಇವತ್ತು 7 ಜಿಲ್ಲೆಗಳಲ್ಲಿನ ಕುಡಿಯುವ ನೀರಿನ ಸಮಸ್ಯೆ ಮುಖ್ಯವಾದದ್ದು ಕುಡಿಯುವ ನೀರಿನ ಸಮಸ್ಯೆ ಆಗಬಾರದು ಆದಂತಹ ಸಂದರ್ಭದಲ್ಲಿ ಅವರು ಏನು ಪರ್ಯಾಯವಾಗಿ ಏನು ವ್ಯವಸ್ಥೆ ಕಲ್ಪಿಸಿಕೊಂಡಿದ್ದಾರೆ ಮುಂದಿನ ದಿವಸಗಳಲ್ಲಿ ಅದನ್ನ ಯಾವ ತರ ಪರಿಹಾರ ಮಾಡಬೇಕು ದುಡ್ಡು ಇಟ್ಕೊಂಡು ಸುಮ್ಮನೆ ಡಿಸಿಗಳು ಸುಮ್ಮನೆ ಇರೋದಲ್ಲ ಜನಗಳಿಗೆ ನೀರು ಸಿಗದೇ ಇರುವಂತ ಸಂದರ್ಭದಲ್ಲಿ ವಾಟರ್ ಟ್ಯಾಂಕ್ಸ್ ಅಲ್ಲಾದರೂ ಕೊಟ್ಟು ನೀರು ಕೊಡಬೇಕು ಅಂತ ಹೇಳಿದ್ರಿ ಅದೊಂದು ಮುಖ್ಯವಾದ ವಿಚಾರ ಮತ್ತೆ ವಾಟರ್ ಕಂಟಾಮಿನೇಟೆಡ್ ಎಲ್ಲಿ ಈ ಸ್ಯಾನಿಟರಿ ನೀರು ಕುಡಿಯೋ ನೀರಿನ ಜೊತೆ ಬಹಳಷ್ಟು ಕಡೆ ಆಗಿ ಕಲುಷಿತ ನೀರು ಆಗಿ ಜನಗಳಿಗೆ ತೊಂದರೆ ಆಗ್ತಾ ಇದೆ ಕಾಯಿಲೆಗಳು ಬರ್ತಾ ಇದೆ ಅದನ್ನ ಫಸ್ಟ್ ರೆಕ್ಟಿಫೈ ಮಾಡಕ್ಕೆ ಹೇಳಿದೀವಿ ಯಾವುದೇ ರಸ್ತೆಗಳು ಹಾಕ್ಬಿಟ್ಟಿದ್ರು ಸಹ ರಸ್ತೆಗಳನ್ನು ಒಡೆದಾಕಿ ಹೊಸದಾಗಿ ಪೈಪ್ ಲೈನ್ ಸ್ಯಾನಿಟರಿ ಪೈಪ್ ಲೈನ್ ಆಗಲಿ ಕುಡಿಯೋ ನೀರಿನ ಪೈಪ್ ಲೈನ್ ಆಗಲಿ ಹಾಕಬೇಕು ಅಂತ ಅದನ್ನೊಂದು ಮಾಡಿದೀವಿ ಮತ್ತೆ ಪ್ರಾಧಿಕಾರಗಳು ಇರೋದು ಸಾರ್ವಜನಿಕರ ಅನುಕೂಲಕ್ಕಾಗಿ ಬಡವರಿಗೆ ಮಧ್ಯಮ ವರ್ಗದವರಿಗೆ ಸೈಟ್ಗಳು ಕೊಡಬೇಕು ಅನ್ನೋದು ನಮ್ಮ ಉದ್ದೇಶ
ಪ್ರೈವೇಟವರು ಭಾಳಷ್ಟು ಲೇಔಟ್ಗಳು ಮಾಡಿ ಮಾಡ್ತಾ ಇದ್ದಾರೆ. ಅದ್ರ ಬದಲು ಸರ್ಕಾರ 50-50 ratio ರೈತರಿಗೂ ಅನುಕೂಲ ಆಗಬೇಕು, ಪ್ರಾಧಿಕಾರಕ್ಕೂ ಏನು ನಮಗೇನು ಲಾಭ ಬರೋದು ಬೇಡ, ಆ ಖರ್ಚಿಗೆ ಸರಿ ಹೋದ್ರೆ ಅದೇ ಸಾಕು ಅಂತೇಳಿ ಬಡವ್ರಿಗೆ ಎಲ್ಲ ಜಿಲ್ಲೆಗಳಲ್ಲಿ ಸಹ ಸೈಟ್ಗಳು ಕೊಡಬೇಕು ಅಂತ ಹೇಳ್ಬಿಟ್ಟು ಅದೊಂದು ಲೇಔಟ್ಸ್ ಮಾಡಬೇಕು ಅಂತ ಹೇಳಿ ಮಾಡಿದ್ವಿ. ಮತ್ತು ಈ ಗುಲ್ಬರ್ಗ ನಗರ ಮತ್ತು ಇನ್ನೊಂದು ಎರಡು ಜಿಲ್ಲೆಗಳದ್ದು ಪ್ರಾಧಿಕಾರದ್ದು ಸಿ ಡಿ ಪಿ ಆಗಿಲ್ಲ, ಆ ಸಿ ಡಿ ಪಿ ಮಾಡಿ 10 ವರ್ಷ ಹೋಗಿದೆ. ಹೊಸ ಸಿ ಡಿ ಪಿ ಆಗಿ ಯಾವ್ಯಾವ ಏರಿಯಾಗಳು ನಗರ ವ್ಯಾಪ್ತಿಗೆ ಸೇರಲಿಲ್ಲ ಆ ಎಲ್ಲ ಸ್ಥಳಗಳನ್ನು ಸ್ಥಳೀಯ ಪ್ರಾಧಿಕಾರದ ವ್ಯಾಪ್ತಿಗೆ ಕಾರ್ಪೊರೇಷನ್ ವ್ಯಾಪ್ತಿಗೆ ಸೇರಿಸಿ ಅವರಿಗೆ ಸರ್ಕಾರದಿಂದ ಕೊಡುವಂಥ ಅನುಕೂಲಗಳನ್ನು ಕೊಟ್ಟು ಅದ್ರ ಜೊತೆಯಲ್ಲಿ ಅವರಿಗೆ ಟ್ಯಾಕ್ಸಸ್ ಕಲೆಕ್ಟ್ ಮಾಡ್ಬೇಕಲ್ಲ, ಮತ್ತು ಸರ್ಕಾರದಿಂದ ಎಲ್ಲ ಉಪಯೋಗಗಳನ್ನ ಪಡ್ಕೊಂಡು ಟ್ಯಾಕ್ಸೇ ಕಟ್ಟಿಲ್ಲ ಅಂದರೆ ಮತ್ತು ಸರ್ಕಾರ ನಡೆಸಲಿಕ್ಕೆ ನಮ್ಗೆ ಕಷ್ಟ ಆಗ್ತದೆ. ಅದರಿಂದ ಎ ಖಾತೆ ಬಿ ಖಾತೆ ಅಂತ ಬೆಂಗಳೂರಲ್ಲಿ ಇದೆ ಸ್ಕೀಮ್, ಆ ಎ ಖಾತೆ ಬಿ ಖಾತೆ ಸ್ಕೀಮನ್ನು ಎಲ್ಲ 7 ಜಿಲ್ಲೆಗಳಿಗೂ ವಿಸ್ತರಿಸ್ಬೇಕು ಅಂತ ಹೇಳಿದ್ದೀನಿ, ನಾನು ಮತ್ತು ನಮ್ಮ ರಹೀಮ್ ಖಾನ್ ಅವರಿಬ್ಬರು ಹೇಳಿದ್ದೀರಿ. ಅದು ಸಹ ನಮಗೆ ಸುಮಾರು ಒಂದು ಇಡೀ ಕರ್ನಾಟಕ ರಾಜ್ಯದಿಂದ ಸುಮಾರು 1,200-1,300 ಕೋಟಿ ರೂಪಾಯಿಗಳು ಟ್ಯಾಕ್ಸ್ ಕಲೆಕ್ಟ್ ಆಗುವಂತಹ ಒಂದು ಸಂದರ್ಭ ಇದೆ. ಅದಾದ ನಂತರ ಇನ್ನೊಂದು ಟ್ರೇಡ್ ಲೈಸೆನ್ಸ್, ಈ ಟ್ರೇಡ್ ಲೈಸೆನ್ಸ್ ಕೊಡಲಿಕ್ಕೆ ವ್ಯಾಪಾರಿಗಳಿಗೆ ಅನುಕೂಲ ಆಗಲಿ ಸ್ವಲ್ಪ ಅದನ್ನು ಸರಳೀಕರಣ ಮಾಡಿ ಈಸಿಯಾಗಿ ಸಿಕ್ಕಕ್ಕೆ ಮಾಡಿ ಅಂತ ಹೇಳಿದ್ವಿ. ಅವ್ರನ್ನ ಅಲ್ಸೋವಂಥದ್ದು ಬೇಡ ಅಂತ ಹೇಳಿದ್ವಿ. ಅದಕ್ಕೆ ಒಂದು ಉದಾಹರಣೆ, ಎಲ್ಲೆಲ್ಲಿ ನಮ್ಮ ಪವರ್ ಯಾರು ನಮ್ಮ ಜೆಸ್ಕಾಮ್, ಈ ಕಡೆ ಜೆಸ್ಕಾಮ್ ಅಲ್ವಾ, ಜೆಸ್ಕಾಮಿಂದ ಯಾವ್ಯಾವುದು ವಾಣಿಜ್ಯ ಕಟ್ಟಡಗಳಿಗೆ ಕನೆಕ್ಷನ್ಸ್ ತಗೊಂಡಿದ್ದಾರೆ ಅವ್ರನ್ನೆಲ್ಲನೂ ನೀವು ಟ್ರೇಡ್ ಅದು ವಾಣಿಜ್ಯ ಅಂತಲೇ ಟ್ರೀಟ್ ಮಾಡಿ ಅವ್ರಿಗೆಲ್ಲನೂ ಲೈಸೆನ್ಸಸ್ ಕೊಡಿ ಅಂತ ಹೇಳಿದ್ದೀವಿ. ಅವ್ರನ್ನ ಅವರು ಕಂಬದಿಂದ ಕಂಬಕ್ಕೆ ಅಲಿಯುವಂತಹ ಸಂದರ್ಭ ಬೇಡ ಅಂತ ನಾವು ಇದನ್ನು ಈಗಾಗಲೇ ಹೇಳಿದ್ವಿ. ಮತ್ತು ನೀರಿನ ಕನೆಕ್ಷನ್ಸ್ ಎಲ್ಲ ಕೊಟ್ಟಿದ್ದಾರೆ, ಅವನ್ನು ಸ್ವಲ್ಪ ಕಲೆಕ್ಟ್ ಮಾಡಬೇಕು ಅಂತ ಹೇಳಿದ್ವಿ. ಮತ್ತು ನೋಡಿ ಸುಮಾರು ಗುಲ್ಬರ್ಗ ನಗರದಲ್ಲಿ ಒಂದೇ ಸುಮಾರು 48 ಕೋಟಿ ರೂಪಾಯಿಗಳಷ್ಟು ದುಡ್ಡು ಇವತ್ತು ಟ್ಯಾಕ್ಸಸ್ ಕಟ್ಟಿಲ್ಲ ಕಾರ್ಪೊರೇಷನ್ಗೆ. ಮತ್ತು ಸರ್ಕಾರ ಹೆಂಗೆ ನಡೆಸೋದು, ಒಂದೊಂದು ಜಿಲ್ಲೆಯಲ್ಲೂ ಸುಮಾರು ಜಿಲ್ಲೆಯಲ್ಲಿ ಹೆಡ್ ಕ್ವಾರ್ಟರ್ಸಲ್ಲಿ 48 ಕೋಟಿ 40 ಕೋಟಿ 50 ಕೋಟಿ ಈ ಥರ ಸುಮಾರು 150 ಕೋಟಿ ರೂಪಾಯಿಗಳಿಗೂ ಹೆಚ್ಚು ಟ್ಯಾಕ್ಸ್ ಬ್ಯಾಲೆನ್ಸ್ ಇಸ್ಕೊಂಡಿದ್ದಾರೆ. ಆ ಟ್ಯಾಕ್ಸಸ್ನ ಕಲೆಕ್ಟ್ ಮಾಡಬೇಕು, ಯಾರು ಟ್ಯಾಕ್ಸಸ್ ಕಟ್ಟಲ್ಲ ಅವರಿಗೆ ಬೀಗ ಹಾಕಿರೋದು. 150 ಕೋಟಿ ಎಲ್ಲಿ ಎಲ್ಲ 7 ಜಿಲ್ಲೆಗಳು ಸೇರಿ ಉದಾಹರಣೆ 48 ಕೋಟಿ ನಮ್ಮ ಗುಲ್ಬರ್ಗ ನಗರದಲ್ಲಿ ಮಾತ್ರ ಇದೆ. ಅದರಿಂದ ಯಾರ್ಯಾರು ಟ್ಯಾಕ್ಸ್ ಕಟ್ಟಲ್ಲ ಅವ್ರಿಗೆಲ್ಲರೂ ಬೀಗ ಜಡಿಬೇಕು ಅಂತ ಹೇಳಿದ್ವಿ. ಆ ಕೆಲಸ ಸಹ ಮಾಡಿದ್ದಾರೆ ಅಂತ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮತ್ತು ಈ ಅಡ್ವರ್ಟೈಸ್ಡ್ ಟ್ಯಾಕ್ಸ್ಗಳು ಅವನ್ನು ಸಹ ಕರೆಕ್ಟಾಗಿ ಕಲೆಕ್ಟ್ ಮಾಡಬೇಕು ಅಂತ ಹೇಳಿದ್ವಿ. ಇನ್ನು ಪೌರ ಕಾರ್ಮಿಕರಿಗೆ ಮನೆಗಳು ಕಟ್ಟುವಂಥದ್ದು ಪ್ರಮುಖವಾಗಿ ನಮಗೆಲ್ರಿಗೂ ನಗರ ಕ್ಲೀನಾಗಿ ಇಡಬೇಕು ಅಂದರೆ ನಮಗೆಲ್ರಿಗೂ ಎಲ್ಲ ಕಷ್ಟಪಟ್ಟು ಜಾಸ್ತಿ ಕಷ್ಟಪಡುವಂತಹ ಯಾವುದಾದ್ರೂ ಒಂದು ವರ್ಗ ಇದ್ದರೆ ಅದು ಪಿ ಕೆ ಎಸ್ ಪೌರ ಕಾರ್ಮಿಕ. ಆ ಪೌರ ಕಾರ್ಮಿಕರಿಗೆ ಪ್ರಥಮ ಆದ್ಯತೆಯಾಗಿ ಅವರಿಗೆ ಮನೆಗಳು ಕಟ್ಕೊಡ್ಬೇಕು ಅಂತ ಈಗಾಗಲೇ ಹೇಳಿದ್ದೀನಿ. ಮತ್ತು ಅಮೃತ ನಗರೋತ್ಥಾನ ಫೇಸ್ 4 ಅತಿ ಬೇಗ ಶುರು ಮಾಡಿ ಅದನ್ನು ಟೆಂಡರ್ ಕದ್ದು ಕೊಡಬೇಕು ಅಂತ. ಮತ್ತು 15 ಫೈನಾನ್ಸು ಕಮಿಷನ್ ಗ್ರ್ಯಾಂಟ್ ಅದು ಸಹ ರಿಲೀಸ್ ಮಾಡಿ ಅದನ್ನು ಡಿ ಪಿ ಆರ್ ಮಾಡಿ ಅದನ್ನು ಸಹ ಎಲ್ಲರಿಗೂ ಟೆಂಡರ್ ಕೊಡಬೇಕು ಅಂತ ಹೇಳಿದ್ರು. ಮತ್ತು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಎಸ್ ಟಿ ಪಿಸ್ ಅದು ಎಲ್ಲ ನಗರಗಳಲ್ಲಿ ಮಹಾನಗರ ಪಾಲಿಕೆಗಳಲ್ಲಿ ಅದನ್ನು ಕರೆಕ್ಟಾಗಿ ಹಾಕಬೇಕು. ಮತ್ತು ಪೌರ ಕಾರ್ಮಿಕರ ನೇಮಕಾತಿ ಭಾಳಷ್ಟು ಕೊರತೆ ಇದೆ. ಪ್ರತಿ ನಗರಸಭೆಯಲ್ಲಿ 60-70 ಜನ ಪೌರ ಕಾರ್ಮಿಕ ಇದೆ. ಈಗ ಪೌರ ಕಾರ್ಮಿಕರನ್ನ ಈ ಕೂಡಲೇ ಬರುವ ಕಾರ್ಮಿಕರ ದಿನಾಚರಣೆ ಇದೆ, ಕಾರ್ಮಿಕರ ದಿನಾಚರಣೆ ಒಳಗಡೆ ಅವ್ರಿಗೆಲ್ಲ ನೇಮಕಾತಿ ಪತ್ರವನ್ನು ಅತಿ ಶೀಘ್ರವಾಗಿ ಕೊಟ್ಟು ಅವ್ರಿಗೆಲ್ಲರಿಗೂ ಕೆಲಸ ಕೊಡುತ್ತೆ. ಅದು ಸುಮಾರು ಒಂದೊಂದು ನಗರದಲ್ಲಿ 40-50 ratio ಇದೆ. ಅದು ಇದು ಇಡೀ ಒಂದು ಜಿಲ್ಲೆಗೆ ಸಂಬಂಧಪಟ್ಟದ್ದಲ್ಲ, ಎಲ್ಲ 7 ಜಿಲ್ಲೆಗಳಿಗೆ ಸಂಬಂಧಪಟ್ಟದ್ದು. ಸೊ ಎಲ್ಲ ಕಡೆ ಅದನ್ನು ಕೊಡಬೇಕು ಅಂತ ಆಲ್ರೆಡಿ ನಮ್ಮ ರಹೀಮ್ ಖಾನ್ ಅವರು ಮಂಗಳೂರಲ್ಲಿ ಎಷ್ಟು ಜನಕ್ಕೆ ಕೊಟ್ಟಿರಿ ನೀವು? 207 200 ಜನಕ್ಕೆ ಮಂಗಳೂರಲ್ಲಿ ಕೊಟ್ಟಿದ್ದಾರೆ. ಅದೇ ಥರ ಎಲ್ಲ ಕಡೆ ಕೊಡಬೇಕು ಅಂತ ಹೇಳಿದ್ವಿ. ಮತ್ತು ಈಗಾಗಲೇ ನನ್ನ ಇಲಾಖೆಯಿಂದ ಓ ಮೇಯ್ನಾಗಿ ಇಂದಿರಾ ಕ್ಯಾಂಟೀನ್ ನಾನು ಬಂದಿದ್ದೆ ಮೇಯ್ನ್ ನೋಡಿ ಇಂದಿರಾ ಕ್ಯಾಂಟೀನ್. ಇಂದಿರಾ ಕ್ಯಾಂಟೀನ್ ನಮ್ಮ ಸರ್ಕಾರದ ಕಾಂಗ್ರೆಸ್ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ, ಇಟ್ಸ್ ಅವರ್ ಡ್ರೀಮ್ ಪ್ರಾಜೆಕ್ಟ್. ಕಳೆದ ಸರ್ಕಾರ ಅದರಲ್ಲಿ ರಾಜಕಾರಣ ಮಾಡಿ ಇಂದಿರಾ ಕ್ಯಾಂಟೀನನ್ನು ಮುಗಿಸುವಂತಹ ಒಂದು ಸಂದರ್ಭಕ್ಕೆ ತಗೊಂಡೋಗಿದ್ರು. ಅದನ್ನು ಮತ್ತೆ ನಾವು ಅದಕ್ಕೆ ಪುನಶ್ಚೇತನ ಕೊಟ್ಟು ಯಾವ್ಯಾವ ಇದಕ್ಕೆ ಸಂಬಂಧಪಟ್ಟಂಗೆ ಈಗ ಗುಲ್ಬರ್ಗ ಈ ಡಿವಿಷನ್
ಇಲ್ಲಿ ಆಹಾರ ಪದ್ಧತಿ ಬೇರೆ ತರ ಇರ್ತದೆ. ರೊಟ್ಟಿ ಬೇಕಾಯ್ತದೆ, ಸ್ವಲ್ಪ ಖಾರ ಇರಬೇಕಾಯ್ತದೆ, ಅದು ಇಲ್ಲಿನ ಜನ ಮೆನು ಚೇಂಜ್ ಮಾಡಿದ್ವಿ. ಬೆಂಗಳೂರಾದ್ರೆ ವೈಟ್ ರೈಸು ಆ ಥರ ಮುದ್ದೆ ತಿನ್ನುವಂಥದ್ದು, ಮೈಸೂರಾದರೆ ಮುದ್ದೆ ತಿನ್ನುವಂಥದ್ದು, ನಮ್ಮ ಗುಲ್ಬರ್ಗ ಇಲ್ಲೆಲ್ಲ ಆದರೆ ಸ್ವಲ್ಪ ರೊಟ್ಟಿ ಕಾಯಿ ಪಲ್ಯ ಆ ಥರ ತಿನ್ನೋದು, ಆ ಥರ ಡೆಫಿನೆಟ್ಲಿ ರೊಟ್ಟಿ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಸರ್ಕಾರದಿಂದ ಅಡಿಷ್ನಲ್ ಆಗಿ 5 ರೂಪಾಯಿ ಕೊಡ್ತಾ ಇದ್ದೀವಿ, ಈಗ 51 ರೂಪಾಯಿ ಕೊಡ್ತಾ ಇದ್ವಿ, ಈಗ 62 ರೂಪಾಯಿ ಕೊಡ್ತಾ ಇದ್ದೀವಿ. ಬಟ್ ನಾವು ಜನಗಳ ಹತ್ರ ಆ ದುಡ್ಡು ಕಲೆಕ್ಟ್ ಮಾಡ್ತಾ ಇಲ್ಲ, ಎಕ್ಸ್ಟ್ರಾ ಸರ್ಕಾರ ಕೊಡ್ತಾ ಇದೆ. ಮತ್ತು ಇಡೀ ರಾಜ್ಯದಲ್ಲಿ ಸುಮಾರು 188 ಹೊಸ ಇಂದಿರಾ ಕ್ಯಾಂಟೀನ್ಗಳನ್ನ ಶುರು ಮಾಡ್ತಾ ಇದ್ವಿ. ಮತ್ತು ಈ ಡಿವಿಷನ್ಗೆ ನಮ್ಮ ಗುಲ್ಬರ್ಗ ಡಿವಿಷನ್ಗೆ ಸುಮಾರು 35 ಹೊಸ ಇಂದಿರಾ ಕ್ಯಾಂಟೀನ್ಗಳನ್ನ ಕೊಡ್ತಾ ಇದ್ದೀವಿ. ಮತ್ತು ಹಳೆ ಇಂದಿರಾ ಕ್ಯಾಂಟೀನ್ಗಳು ಏನಿದ್ದಾವೆ ಇಡೀ ರಾಜ್ಯದಲ್ಲಿ, ಅದಕ್ಕೆ ಸುಮಾರು 20 ಕೋಟಿ ರೂಪಾಯಿನ ನನ್ನ ಇಲಾಖೆಯಿಂದ ಅವನ್ನ ವಾಪಸ್ ರಿಪೇರಿ ಮಾಡಲಿಕ್ಕೆ, ಮೇಂಟೆನೆನ್ಸ್ ಮಾಡಲಿಕ್ಕೆ. ಕೆಲವಾರು ಕಡೆ ಆರ್ ಓ ಪ್ಲಾಂಟ್ಸ್ ಕೆಟ್ಟೋಗಿದೆ, ಇನ್ನು ಕೆಲವು ಕಡೆ ಕ್ಯಾಮ್ರಾಸ್ ಕೆಟ್ಟೋಗಿದೆ, ಇನ್ನು ಕೆಲವು ಕಡೆ ಪಾತ್ರೆ ಸಾಮಾನು ಇಲ್ಲದಾಗಿದೆ. ಎಲ್ಲ ಕಡೆ ಮಾಡಿ ಹೋಟೆಲಲ್ಲಿ ಒಳ್ಳೆ ಸುಸಜ್ಜಿತ ಹೋಟೆಲಲ್ಲಿ ಯಾವ ಥರ ಊಟ ಇರ್ತದೆ, ಯಾವ ಥರ ಕೂತ್ಕೊಳ್ಳಿಕ್ಕೆ ವ್ಯವಸ್ಥೆ ಇರ್ತದೆ, ಆ ಥರ ಸುಸಜ್ಜಿತವಾದ ಇಂದಿರಾ ಕ್ಯಾಂಟೀನ್ಸ್ ಮಾಡಬೇಕಂತ ಈಗಾಗಲೇ ಹೇಳಿದ್ವಿ. ಸುಮಾರು 182 ಇಂದಿರಾ ಕ್ಯಾಂಟೀನ್ಗಳಿಗೆ ಸುಮಾರು 225 ಕೋಟಿ ರೂಪಾಯಿ ಬೇಕಾಗ್ತದೆ. ಆ ಹಣವನ್ನು ಅರ್ಬನ್ ಡೆವಲಪ್ಮೆಂಟ್ ಇಲಾಖೆಯಿಂದ ನಾನೇ ಒದಗಿಸಿ ಸುಮಾರು 188 188 ಇಡೀ ರಾಜ್ಯದಲ್ಲಿ. ಇಲ್ಲಿಗೆ ಸುಮಾರು 30 ಚಿಲ್ಲರೆ ನಿಮ್ಮ ಡಿವಿಷನ್ಗೆ, ನಮ್ಮ ಗುಲ್ಬರ್ಗ ಡಿವಿಷನ್ಗೆ, ನಮ್ಮ ಗುಲ್ಬರ್ಗ ಡಿವಿಷನ್ಗೆ ಸುಮಾರು 30ಕ್ಕೂ ಹೆಚ್ಚು ಇಂದಿರಾ ಕ್ಯಾಂಟೀನ್ಗಳು ಬೇಕು ಅಂತಿದ್ದಾರೆ. ಈಗಾಗಲೇ ರಿಪೋರ್ಟ್ ಕೊಟ್ಟಿದ್ದಾರೆ, ಇನ್ನೂ ಹೆಚ್ಚಿಗೆ ಬೇಕಾದ್ರೂ ಕೊಡುವಂಥ ಚೀಫ್ ಮಿನಿಸ್ಟರ್ ಈಗಾಗಲೇ ಹೇಳಿದ್ದಾರೆ. ಅದಕ್ಕೆ 220 ಕೋಟಿ 180 ಇಂದಿರಾ ಕ್ಯಾಂಟೀನ್ಸ್ಗೆ ಮತ್ತು ಮೇಂಟೆನೆನ್ಸ್ಗೆಲ್ಲ 220 ಕೋಟಿ ಅತ್ಯಂತ ಸುಸಜ್ಜಿತವಾದ ಇಂದಿರಾ ಕ್ಯಾಂಟೀನ್ಸ್ ಮಾಡಬೇಕು ಅಂತ ಹೇಳೋದು ಪ್ರಥಮ ಆದ್ಯತೆ ನಮ್ಮದು. ನಮ್ಮದು ಕಾಂಗ್ರೆಸ್ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಇಂದಿರಾ ಕ್ಯಾಂಟೀನ್. ಬಟ್ಟೆ ಊಟ ಕೊಡೋದು ಇಲ್ಲ, ಅದನ್ನು ಮಾಡಿದ್ದು ಕಳೆದ ಸರ್ಕಾರ ಗೊತ್ತಲ್ಲ ನಿಮಗೆ, ನಮ್ಮ ಸರ್ಕಾರ ತನಕ ಯಾರು ಎಕ್ಸಾಕ್ಟ್ಲಿ ಅದು ಹೇಳೋದು ಸತ್ಯ ಇದೆ. ಗುತ್ತಿಗೆದಾರರಿಗೆ ಹಣ ಕೊಡದೆ ಅದನ್ನು ಬೇಕಾಗೇನೆ ಅದನ್ನು ಅವರು ಮುಚ್ಚಿಸ್ಬೇಕು, ಇಂದಿರಾ ಕ್ಯಾಂಟೀನ್ ಕೆಟ್ಟದ್ದು ಬರಬೇಕು, ಇಂದಿರಾ ಕ್ಯಾಂಟೀನ್ ಬಡವರಿಗೆ ಊಟ ಸಿಗಬಾರ್ದು ಅಂತಲೇ ಹಳೆ ಸರ್ಕಾರದ ಯೋಜನೆ ಆಗಿತ್ತು ಅನ್ನಿಸ್ತದೆ. ಅದಕ್ಕೆ ಅವ್ರು ಕಾಂಟ್ರಾಕ್ಟರ್ಸ್ಗೂ ದುಡ್ಡು ಕೊಟ್ಟಿಲ್ಲ, ಅದನ್ನೇ ಹಾಳಾಗೋಗ್ಲಿ ಅಂತ ಹೇಳಿದರು. ಆದರೆ ಜನಗಳ ಆಶೀರ್ವಾದ ಇರ್ತದಲ್ಲ, ಆದ್ದರಿಂದ ಜನಗಳಿಗೆ ಅನುಕೂಲ ಆಗಿದೆ. ಇಂದಿರಾ ಕ್ಯಾಂಟೀನ್ ಏನು ಇಂದಿರಾ ಕ್ಯಾಂಟೀನ್ ಈಗ ಎಷ್ಟು ಈಗ 190 ಈಗ ಮತ್ತೆ 188 ಇನ್ನೂ ಮತ್ತೆ ಹೊಸ ಇಂದಿರಾ ಕ್ಯಾಂಟೀನ್ 188 ಇಂದಿರಾ ಕ್ಯಾಂಟೀನ್ಸು ವಿತ್ ಮೆನು ಚೈನ್ ಮತ್ತು ವೆನ್ಯೂ ಎಲ್ಲೆಲ್ಲಿ ರಶ್ ಇದೆ, ಜನಗಳಿಗೆ ಎಲ್ಲೆಲ್ಲಿ ಅವಶ್ಯಕತೆ ಇದೆ ಆ ಎಲ್ಲ ಜಾಗಗಳಿಗೂ ಹೊಸ ಇಂದಿರಾ ಕ್ಯಾಂಟೀನ್ಗಳು ಕೊಡುವಂಥ ಕೆಲಸ ಮಾಡಿದೆ. ಎಸ್ ಎಸ್ ಒಂದು 4-5 ತಿಂಗಳು ಮ್ಯಾಕ್ಸಿಮಮ್. ಮತ್ತು ಪುನರಾರಂಭ ಹೊಸ ಸುಸಜ್ಜಿತವಾದ ಕಟ್ಟಡಗಳೊಂದಿಗೆ ಮಿಷ್ಟಾನ್ನವಾದ ಒಳ್ಳೆಯ ಊಟ ರುಚಿ ರುಚಿಯಾದ ಊಟ ಕೊಟ್ಟು ನಾವು ಮಾಡುವಂಥ ಕೆಲಸ ಮಾಡ್ತೀವಿ. ಹಾಸ್ಪಿಟಲ್ ಆ್ಯಂಡ್ ಎಸ್ ಎಲ್ಲಿ ಹಾಸ್ಪಿಟಲ್ಸು ಎಲ್ಲಿ ಬಸ್ ಸ್ಟ್ಯಾಂಡ್ಸು ಎಲ್ಲಿ ಅತಿ ಹೆಚ್ಚಿನ ಸಾಂದ್ರತೆ ಇದೆ ಆ ಎಲ್ಲ ಜಾಗಗಳಲ್ಲೂ ಮಾಡ್ರಿ ಅಂತ ಹೇಳಿದ್ವಿ. ಮತ್ತು ನೀವು ಪತ್ರಕರ್ತರ ಮಿತ್ರರು ನಿಮಗೇನಾದರೂ ನಮಗೆ ಕಾಣಿಸ್ತಿದ್ದು ನಿಮಗೆ ಇಂಥ ಜಾಗದಲ್ಲಿ ಹಾಕಿದ್ರೆ ಇಷ್ಟು ಬಡವರು ಊಟ ಮಾಡ್ತಾರೆ ಅಂತ ನೀವು ಸಜೆಷನ್ ಕೊಟ್ಟರೆ ಅದನ್ನು ತಗೊಂಡು ಮಾಡಿರಿ ಅಂತ ನಾನು ಈಗಾಗಲೇ ಹೇಳಿದ್ದೀನಿ. ನಿಮ್ಮ ಸಜೆಷನ್ಸ್ ಇದನ್ನು ಕೊಡ್ಬೋದು, ನಾವು ಆ ಎಲ್ಲ ಜಾಗಗಳಲ್ಲಿ ಇಂದಿರಾ ಕ್ಯಾಂಟೀನ್ ಮಾಡುವಂಥ ಕೆಲಸ. ಎಷ್ಟು ಹಣ ಎಷ್ಟು ಉಳ್ತಿರ್ತಾರೆ ಯಾವುದಕ್ಕೆ ಪಬ್ಲಿಕ್ ಇಂದಿರಾ ಕ್ಯಾಂಟೀನ್? ಸೇಮ್ ಹಳೆ ದುಡ್ಡು 25 ರೂಪಾಯಿ ಸೇಮ್ ಅಷ್ಟೇ ದುಡ್ಡು ಅವರಿಗೆ ಯಾವುದೇ ಇವರಿಗೆ ದುಡ್ಡನ್ನು ನಾವು ಜಾಸ್ತಿ ಮಾಡ್ತೀವಿ ಅಷ್ಟೇ. ತಿಂಡಿಗೆ 5 ರೂಪಾಯಿ, ಮಧ್ಯಾಹ್ನ ಊಟಕ್ಕೆ 10 ರೂಪಾಯಿ, ರಾತ್ರಿ ಊಟಕ್ಕೆ 10 ರೂಪಾಯಿ. ಬಟ್ ಅದಕ್ಕೆ ನಿಜವಾಗಿ ಖರ್ಚಾಗೋದು 62 ರೂಪಾಯಿ. ಇನ್ನು ಉಳಿದಿದ್ದ ಎಲ್ಲ ಹಣವನ್ನು ಸರ್ಕಾರ ಸಬ್ಸಿಡಿ ರೂಪದಲ್ಲಿ ಕೊಡ್ತೀವಿ. ಈಗ 62 ರೂಪಾಯಿ ಮಾಡಿದ್ದೀವಿ, ಎಕ್ಸ್ಟ್ರಾ ಮೆನು ಮಾಡಿದ್ವಿ, ನಾವು ಈಗಲೇ ಸ್ಟಾರ್ಟ್ ಮಾಡಿದ್ದೀವಿ. ಎಸ್ 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 ಕೂಡಲೇ ಕೂಡಲೇ ಅದು ಜನಗಳಿಗೆ ಕೊಡುವಂಥ ಕೆಲಸ ಮಾಡ್ತೀವಿ. ಸೊ ಇಷ್ಟು ಈಗ ರಿವ್ಯೂ ಮಾಡಿದ್ದೀವಿ, ಮತ್ತು ಬರೋ ತಿಂಗಳು ಬೆಂಗಳೂರಲ್ಲಿ ಮತ್ತೊಂದು ರಿವ್ಯೂ ಮಾಡಿ ಈಗ ಏನಾಗಿದೆ ಅದನ್ನು ನೋಡುವಂಥ ಕೆಲಸ ಮಾಡ್ತೀವಿ. ಮತ್ತು ಈ ಸುಮಾರು ಈ 7 ಜಿಲ್ಲೆಗಳಿಗೆ ನನ್ನ ಇಲಾಖೆಯಿಂದ ಸುಮಾರು 1400 ಎಷ್ಟು ಕೋಟಿ ಎನ್ ಜಿ ಟಿ ಮತ್ತು KYDFC ಮತ್ತು ವಾಟರ್ ಬೋರ್ಡ್ ಇಡೀ ರಾಜ್ಯದಲ್ಲಿ ಕರ್ನಾಟಕ ಇಡೀ ರಾಜ್ಯದಲ್ಲಿ ಸುಮಾರು 12,000 ಕೋಟಿ ರೂಪಾಯಿಗಳನ್ನ ನಾವು ಈಗಾಗಲೇ ಬಿಡುಗಡೆ ಮಾಡ್ತಾ ಇದ್ವಿ. ಸುಮಾರು ಇಡೀ ರಾಜ್ಯಕ್ಕೆ KYDFC ಮತ್ತು ಕರ್ನಾಟಕ ವಾಟರ್ ಬೋರ್ಡ್ ಇಂದ ಸುಮಾರು 12,000 ಕೋಟಿ ರೂಪಾಯಿಗಳನ್ನ ಕುಡಿಯೋ ನೀರಿಗೆ ಮತ್ತು UGD